ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಸಂಸ್ಥೆಯನ್ನು ಗುಜರಾತಿನ ಅಮೂಲ್ ಸಂಸ್ಥೆಯೊಂದಿಗೆ ವಿಲೀನ ಮಾಡಲು ಹೊರಟಿರುವ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರಿನ ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮೆರವಣಿಗೆ ಮೂಲಕ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ನೀಡಿರುವ ಹೇಳಿಕೆಯನ್ನು ವಿರೋಧಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧ್ಯಕ್ಷರಾದ ಅಂಜನಪ್ಪ, ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಗೋವಿಂದರಾಜು, ಸಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಉಗ್ರೇಶ್, ತುಮಕೂರು ನಗರ ಪಾಲಿಕೆಯ ಸದಸ್ಯರುಗಳು ಹಾಗೂ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಒಂದು ಪ್ರತಿಭಟನಾ ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂತ ಅವರೇ, ಉಗ್ರೇಶ್ ಅವರೇ, ಗೋವಿಂದರಾಜ್ ಸರ್ ಅವರೇ, ಪಕ್ಷದ ಎಲ್ಲ ಪಕ್ಷದ ಮುಖಂಡರುಗಳು, ನಮ್ಮ ಮಹಿಳಾ ಘಟಕದ ಮುಖಂಡರುಗಳು ಮತ್ತು ನಮ್ಮ ನಗರಸಭಾ ಸದಸ್ಯರುಗಳು ವಿಶೇಷವಾಗಿ ಪ್ರತಿಭಟನಾ ಇವತ್ತು ಭಾಗವಹಿಸಿದರೆ ನಿಜಕ್ಕೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿ ಒಂದು ಪ್ರತಿಷ್ಠೆಯ ಸಂಕೇತವಾಗಿದೆ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡತಕ್ಕಂತ ಸುಸಮಯ ನಾವೆಲ್ಲರೂ ಕೂಡ ಮುಂದೆ ಬಂದಿದೆ. ಯಾಕೆಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಹಲವಾರು ಎಲ್ಲ ಬರ್ತಾರೆ ಬ್ಯಾಂಕ್ಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಮರ್ಜ್ ಮಾಡಿರ್ತಕ್ಕಂಥದ್ದು, ಅದೇ ರೀತಿ ಈ ಒಂದು ಸಹಕಾರ ಕ್ಷೇತ್ರದಲ್ಲೂ ಕೂಡ ಕೇಂದ್ರದ ಗೃಹ ಮಂತ್ರಿ ಮತ್ತು ಸಹಕಾರ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ರಾಜ್ಯದ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಬೃಹತ್ ಸಂಸ್ಥೆಯಾಗಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ರೈತರ ಜೀವನಾಧಾರ ಸಂಸ್ಥೆಯಾಗಿರ್ತಕ್ಕಂಥ ಒಂದು ಏರಿ ಈ ನಂದಿನಿ ಸಂಸ್ಥೆಯನ್ನ ಗುಜರಾತಿನ ಅಮೂಲ್ ಸಂಸ್ಥೆಯ ಜೊತೆಯಲ್ಲಿ ವಿಲೀನಗೊಳಿಸಬೇಕು ಎಂಬ ಒಂದು ಪ್ರಕ್ರಿಯೆಗೆ ಈಗಾಗಲೇ ಏನು ಪೂರ್ವಭಾವಿಯಾಗಿ ಚಾಲನೆ ಕೊಟ್ಟಿರ್ತಕ್ಕಂಥ ಅಮಿತ್ ಶಾ ಅವರ ಹೇಳಿಕೆಯನ್ನ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತರು ಇವತ್ತು ತೀವ್ರವಾಗಿ ಕಂಡಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಬಂದಿದೆ. ಯಾಕೆಂದರೆ ರೈತರ ಇವತ್ತು ಇಡೀ ಜೀವನ ಗ್ರಾಮೀಣ ಪ್ರದೇಶದ ಒಂದು ಜೀವನ ಆಧಾರ ಸ್ತಂಭವಾಗಿರ್ತಕ್ಕಂಥ ಈ ಒಂದು ಹೈನೋದ್ಯಮ ಅದಕ್ಕೆ ಕೊಡಲಿ ಪೆಟ್ಟನ್ನು ನೀಡತಕ್ಕಂಥ ಈ ಕೇಂದ್ರ ಸರ್ಕಾರದ ಧೋರಣೆಯನ್ನ ನಾವೆಲ್ಲ ಪಕ್ಷಾತೀತವಾಗಿ ಇದೊಂದು ಜನಾಂದೋಲನ ರೂಪವಾಗಿ ಇವತ್ತು ಹೊರಹೊಮ್ಮಬೇಕಾಗ್ತದೆ. ಯಾಕೆಂದ್ರೆ ಈಗಾಗಲೇ ನಮ್ಮ ಕನ್ನಡ ನಾಡಿನಲ್ಲಿ ಏನಿವತ್ತು ಬ್ಯಾಂಕ್ ಉದ್ಯಮದಲ್ಲಿ ಇವತ್ತು ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತಗೊಳಿಸಿರ್ತಕ್ಕಂಥದ್ದು ನಮ್ಮ ಕಣ್ಮುಂದಿದೆ. ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹಲವಾರು ಇಂತಹ ಸಹಕಾರಿ ಸಂಸ್ಥೆಗಳನ್ನ ಇವತ್ತು ರಾಷ್ಟ್ರೀಕೃತಗೊಳಿಸಿರ್ತಕ್ಕಂಥದ್ದು ನಮ್ಮ ಹಕ್ಕನ್ನ ಇವತ್ತು ನಾಶ ಮಾಡತಕ್ಕಂಥ ಪ್ರಕ್ರಿಯೆಗೆ ಇವತ್ತು ಕೇಂದ್ರ ಸರ್ಕಾರ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಬೇಕಾಗ್ತದೆ. ಬಂಧುಗಳು, ಇದೊಂದು ಹೋರಾಟದ ಸಮಯ ಆಗಬೇಕಾಗ್ತದೆ. ಯಾಕಂದ್ರೆ ಸುಮಾರು 1 ಕೋಟಿಗೂ ಅಧಿಕ ಸದಸ್ಯರಿರ್ತಕ್ಕಂಥ ಈ ಒಂದು ಕೆಎಂಎಫ್ 25 ಲಕ್ಷ ಪ್ರತಿದಿನ ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತನ ಹಾಲನ್ನು ಇವತ್ತು ಕೊಂಡು ಅವರ ಜೀವನವನ್ನ ಒಂದು ಆರ್ಥಿಕವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸಹಕಾರಿ ಕ್ಷೇತ್ರವನ್ನ ಇವತ್ತು ಬುಡುಮೇಲು ಮಾಡತಕ್ಕಂಥ ಕೃತ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕೈ ಹಾಕಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತಕ್ಕಂಥ ಸಮಯ. ಸುಮಾರು 25 ಲಕ್ಷ ಇವತ್ತು ಏನು ನಮ್ಮ ಹೈನುಗಾರರು ಇವತ್ತು ಹಾಲನ್ನ ಇವತ್ತು ಉತ್ಪಾದನೆ ಮಾಡ್ತಾ ಇದ್ದಾರೆ. ಒಂದು ದಿನಕ್ಕೆ ಸುಮಾರು 94 ಲಕ್ಷ ಲೀಟರ್ ಹಾಲು ಇವತ್ತು ಪ್ರತಿದಿನ ಇವತ್ತು ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ ಸುಮಾರು 20,000 ಕೋಟಿ ಇವತ್ತು ಹಣದ ವಹಿವಾಟು ಇವತ್ತು ಪ್ರತಿ ವರ್ಷ ಇವತ್ತು ನಡೀತಾ ಇದೆ. ಪ್ರತಿದಿನ ಇವತ್ತು 22.5 ಕೋಟಿ ಇವತ್ತು ಹಾಲಿನ ಬಟವಾಡೆ ಇವತ್ತು ನಮ್ಮ ರೈತರಿಗೆ ಇವತ್ತು ಸಂದಾಯ ಆಗ್ತಾ ಇದೆ. ಇಂತಹ ಬೃಹತ್ ಸಂಸ್ಥೆಯನ್ನ ಇವತ್ತು ಎಲ್ಲರೂ ಕೂಡ ವಿಲೀನಗೊಳಿಸಬೇಕು ಎಂಬ ಕೇಂದ್ರ ಸರ್ಕಾರದ ಈ ಉನ್ನಾರವನ್ನ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದ್ರೆ ಇದು ಬರೀ ಹೇಳಿಕೆ ಇಲ್ಲ, ಸಾಕಷ್ಟು ನಮ್ಮ ಇವತ್ತೇನು ಸೋಮಶೇಖರ್ ಇರತಕ್ಕಂಥದ್ದಿರ್ಬೋದು, ಸಹಕಾರಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ವಿಲೀನದ ಪ್ರಕ್ರಿಯೆ ಇಲ್ಲ ಎಂಬ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಮೇತ ಈ ಹಿಂದಿನ ಅವರ ನಡವಳಿಕೆಗಳು ಹಲವಾರು ಇವತ್ತು ಖಾಸಗಿ ವ್ಯವಸ್ಥೆಯಲ್ಲಿ ರಾಷ್ಟ್ರೀಕೃತಗೊಳಿಸಿರ್ತಕ್ಕಂಥ ಹಲವಾರು ಇವತ್ತಿನ ಉದಾಹರಣೆಗಳು ಇವತ್ತು ನಮ್ಮ ಕಣ್ಮುಂದಿದ್ದೇವೆ. ಆದ್ದರಿಂದ ಬಂಧುಗಳೇ, ಇಂಥ ಒಂದು
ಸ್ವಾಯತ್ತವಾಗ್ತಕ್ಕಂತ ಬೃಹತ್ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಧಿಕವಾಗಿ ಇವತ್ತು ವಹಿವಾಟನ್ನು ಹೊಂದಿರತಕ್ಕಂತ ಈ ಒಂದು ಕೆಎಂಎಫ್ ಸಂಸ್ಥೆಯನ್ನ ವಿಲೀನಗೊಳಿಸತಕ್ಕಂತ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಇವತ್ತು ವಿರೋಧ ಮಾಡಬೇಕಾಗ್ತದೆ. ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ಕುಮಾರಸ್ವಾಮಿಯವರು ಈ ಒಂದು ಅಮಿತ್ ಶಾ ಅವರ ಹೇಳಿಕೆಯನ್ನ ಬಲವಾಗಿ ಮತ್ತು ತೀವ್ರವಾಗಿ ಖಂಡಿಸಿದರೆ ಅದರ ಮುನ್ನಡೆಯಲ್ಲಿ ನಾವು ಈಗಾಗಲೇ ಜಾತ್ಯತೀತ ಜನತಾ ದಳದ ವತಿಯಿಂದ ಈಗಾಗಲೇ ನಾವು ಇಡೀ ಜಿಲ್ಲಾದ್ಯಂತ ಒಂದು ವಿವಾದವನ್ನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತನು ಕೂಡ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಹೇಳಿಕೆಯನ್ನ ತೀವ್ರವಾಗಿ ಇವತ್ತು ನಾವು ವಿರೋಧ ಮಾಡಬೇಕಾಗ್ತದೆ. ಯಾಕೆಂದ್ರೆ ಏನಾದರೂ ಕೂಡ ಮುಂದೊಂದಿನ ಇವತ್ತು ರಾಷ್ಟ್ರೀಕೃತ ಗೊಳಿಸಿದ್ರೆ ನಾವೆಲ್ಲರೂ ಕೂಡ ಇವತ್ತು ಬೀದಿಗೆ ಬರತಕ್ಕಂತ ವಾತಾವರಣ ಉದ್ಭವ ಆಗ್ತದೆ. ನಮ್ಮ ಹಳ್ಳಿನಲ್ಲಿರ್ತಕ್ಕಂತ ಗ್ರಾಮೀಣ ರೈತರ ಬದುಕು ಇವತ್ತು ಬೀದಿಗೆ ಬರತಕ್ಕಂತ ವಾತಾವರಣ ಆಗುತ್ತದೆ. ಯಾಕೆಂದ್ರೆ ಇವತ್ತೆಲ್ಲ ಒಂದ್ ಕಡೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೆಲೆಯವರಿ ಇವತ್ತು ಹಳ್ಳಿಗಳು ಏನಾದರೂ ಕೂಡ ಇನ್ನ ಜೀವಂತ ಗಿಡವೇ ಅಂದ್ರೆ ಅದು ನಮ್ಮ ನಂದಿನ ಹಾಲು ಉತ್ಪಾದಕರ ಈ ಒಂದು ರೈತ ಮಹಾಮಂಡಲದಿಂದ ಮಾತ್ರ ಸಾಧ್ಯ ಆಗಿದೆ. ಆದ್ದರಿಂದ ಬಂಧುಗಳೇ, ನಾವೆಲ್ಲರೂ ಕೂಡ ಇಂತಹ ಬೃಹತ್ ಸಹಕಾರಿ ಕ್ಷೇತ್ರದ ಸಂಸ್ಥೆಯನ್ನ ಉಳಿಸಿಕೊಂಡು ಹೋಗಬೇಕಾಗ್ತಕ್ಕಂಥದ್ದು, ನಮ್ಮ ವ್ಯವಸ್ಥೆಯನ್ನ ಉಳಿಸಿಕೊಂಡು ಹೋಗಬೇಕಾಗ್ತಕ್ಕಂಥದ್ದು, ನಮ್ಮೆಲ್ಲರ ಪ್ರತಿಯೊಬ್ಬ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಪ್ರಮುಖವಾಗ್ತಕ್ಕಂಥ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ತೀವ್ರಗೊಳಿಸಬೇಕು. ಈ ಹೋರಾಟವನ್ನ ಜನಾಂದೋಲನದ ರೂಪದಲ್ಲಿ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಅಮಿತ್ ಶಾ ಅವರ ಹೇಳಿಕೆಯನ್ನು ಹಿಂಪಡೆಯುವ ತನಕ, ಅಮಿತ್ ಶಾ ಅವರ ಬಾಯಿಂದಲೇ ಕೂಡ ಈ ಹೇಳಿಕೆಯನ್ನು ಹಿಂಪಡೆಯುವ ಮುಖಾಂತರ ನಮ್ಮೆಲ್ಲರ ಹೋರಾಟ ಇವತ್ತು ಮುಂದರಬೇಕಾಗ್ತಕ್ಕಂತ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿರೋದ್ರಿಂದ, ಮಾನ್ಯ ಎಲ್ಲ ಬಂಧುಗಳೇ, ಇಂಥ ಬೃಹತ್ ಸಂಸ್ಥೆಯನ್ನ ಇಂಥ ರೈತರ ಬದುಕಿಗೆ ಆಸರೆಯಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರವನ್ನ ನಾವು ರಾಷ್ಟ್ರೀಕೃತಗೊಳಿಸತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕಾಗ್ತದೆ. ಯಾಕೆಂದ್ರೆ ಗಾಂಧೀಜಿಯವರ ಕನಸು ಕೂಡ ಗ್ರಾಮೀಣ ಪ್ರದೇಶದ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಗ್ರಾಮೀಣ ಬದುಕು ಇವತ್ತು ಹಸನಾಗಬೇಕು ಎಂಬ ಕನಸು ಇವತ್ತು ಈಡೇರಿದ್ದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಬಿಡಲಿ ಕೊಟ್ಟಿದೆ. ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಸಂಸ್ಥೆಯನ್ನು ಉಳಿಸಿಕೊಡಬೇಕಾದ್ರೆ ನಾವೆಲ್ಲ ಇವತ್ತು ಪಕ್ಷಾತೀತವಾದಂತಹ ಹೋರಾಟವನ್ನು ಮಾಡತಕ್ಕಂತ ಅನಿವಾರ್ಯತೆ ನಮ್ಮ ಮುಂದಿರೋದ್ರಿಂದ ಈ ಒಂದು ಹೋರಾಟವನ್ನ ಪ್ರಾರಂಭಿಕವಾಗಿ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದೇವೆ. ಇದೊಂದು ಜನಾಂದೋಲನ ರೂಪದಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕು ಎಂಬ ಒಂದು ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ನಂದಿನಿ.